ಗುರುಗೆ ಗಲ್ಲು. ಹೌದು, ಇದು ಗುರುಪ್ರಸಾದ್ ಅವರಿಗೆ ಗಲ್ಲು ಹಾಕೋ ಒಂದು ವಿಶೇಷ ಕಾರ್ಯಕ್ರಮ. ಅದು ಗಲ್ಲು ಹಾಕ್ತೀವೋ ಹಾಕಲು ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಮಠ ಎದ್ದೇಳು ಮಂಜುನಾಥ, ಯಶಸ್ವಿ ಚಿತ್ರಗಳ ನಿರ್ದೇಶಕರ ಮತ್ತೊಂದು ಚಿತ್ರ, ಡೈರೆಕ್ಟರ್ ಸ್ಪೆಷಲ್. ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ, ನಿರೀಕ್ಷೆ ಇದೆ. ಬಟ್ ವಿಷಯ ಏನಂತ ಅಂದರೆ, ಈ ಸಿನಿಮಾ ಮಾರ್ಚಲ್ಲಿ ರಿಲೀಸ್ ಆಗಬೇಕಿತ್ತು. ಗುರುಪ್ರಸಾದ್ ಅವರು ಕೂಡ ಅಷ್ಟೇ ಒಂದು ಕಾನ್ಫಿಡೆಂಟ್ ಆಗಿ ಖಾಸಗಿ ಪತ್ರಿಕೆಯಲ್ಲಿ ಆ್ಯಡ್ ಕೂಡ ಕೊಟ್ಟಿದ್ದರು. ಈ ಮಾರ್ಚಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ ಅಂದರೆ ಅಫ್ಕೋರ್ಸ್ ಗುರುಗೆ ನೇಣ ಹಾಕ್ದಂಗೆ ನನಗೆ ಕೂಡ ಹಾಕಿ ಅಂತ. ಸೊ ಏನಾಯಿತು ಮುಂದಕ್ಕೆ, ಯಾಕೆ ತಡ ಆಯಿತು, ಇವಾಗ ಏನು ಮಾಡಬೇಕು, ಗುರು ನೇಣ ಹಾಕಬೇಕಾ ಬೇಡವ? ಇದೇ ವಿಶೇಷ ಕಾರ್ಯಕ್ರಮ ಗುರುಗೆ ಗಲ್ಲು. ಆಲ್ ರೈಟ್, ಗುರುಗೆ ಗಲ್ಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗುರುಪ್ರಸಾದ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್ ಸಂದೀಪ್. ಒಂದು ವಿಶೇಷ ಕಾರ್ಯಕ್ರಮ ಅನ್ನೋಕ್ಕಿಂತ ಒಂದು ನೇಣ ಹಾಕೋ ಒಂದು ಕಾರ್ಯಕ್ರಮ ಅಲ್ಲ, ಒಬ್ಬ ಕ್ರಿಯಾಶೀಲವಾಗಿ ಏನಾದ್ರು ಒಂದು ಚಿತ್ರ ಮಾಡ್ತೀನಿ ಅಂದವನಿಗೆ ಗಲ್ಲು ಹಾಕಕ್ಕೆ ಎಷ್ಟು ಉತ್ಸಾಹದಲ್ಲಿ ತಯಾರಾಗಿದೆ. ಖಂಡಿತ, ಅದು ನಾವಲ್ಲ, ಜನಗಳು. ನೀವು ಕೊಟ್ಟರೆ ಅದಕ್ಕೆ ಉತ್ತರ ನೀವೇ ಕೊಡಬೇಕಾಗುತ್ತೆ. ಫೈನ್. ಮತ್ತೆ ಜೊತೆಗೆ ಇನ್ನೊಂದೇನಂತ ಅಂದರೆ, ಈ ಚಿತ್ರ ಐ ಮೀನ್ ಶುರುವಾದಾಗಿಂದ ಹೀರೋ ಯಾರು ಹೀರೋ ಯಾರು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಆಯಿತು, ನಿರೀಕ್ಷೆ ಇತ್ತು. ಪೇಪರ್ ಆಗಿರ್ಬೋದು, ಆ್ಯಡ್ಗಳಾಗಿರ್ಬೋದು, ಎಲ್ಲೂ ಮುಖನೇ ತೋರಿಸಿರಲಿಲ್ಲ. ಯಾರೋ ಒಬ್ಬ ಹೊಸ ಹುಡುಗ ಧನಂಜಯ ಅಂತೆ, ಸಾಫ್ಟ್ವೇರ್ ಫೀಲ್ಡ್ ಅಂತೆ, ಸಾಫ್ಟ್ವೇರ್ ಸ್ಟಾರ್ ಅಂತೆ, ಸಾಕಷ್ಟು ಒಂದು ಕುತೂಹಲ ಇತ್ತು. ಸೊ ಹೀರೋ ಯಾರು ಅವ್ರನ್ನ ಕೂಡ ನಾವು ಇಲ್ಲಿ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ವಿ. ಧನಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲನೇ ಲೈವ್ ಕಾರ್ಯಕ್ರಮ ನಿಮ್ಮ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ವಿಪರ್ಯಾಸ ಅಂದರೆ ನಿರ್ದೇಶಕರು ಮುಹೂರ್ತ ಫಿಕ್ಸ್ ಆಗಿದೆ ನಿರ್ದೇಶಕರಿಗೆ. ಏನು ಸಂತಾಪ ಸೂಚಕ ಸಭೆ ಇದ್ದಂಗಿದೆ. ಗುಡ್, ಓಕೆ. ಅಗೇನ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇನ್ನೊಂದು ಗುರುಪ್ರಸಾದ್ ಅವ್ರ ಸಿನಿಮಾ ಅಂತಂದಾಗ ಅಲ್ಲಿ ಜಾಸ್ತಿ ಮ್ಯೂಸಿಕ್ ಸಾಂಗ್ಗಳು ಜಾಸ್ತಿ ಇರೋದೇ ಇಲ್ಲ ಅಲ್ಲಿ, ಅದು ವಿಭಿನ್ನವಾಗಿ ಚಿಕ್ಕ ಪುಟ್ಟದಾಗಿರುತ್ತೆ, ಹೆಚ್ಚಿಗೆ ಇರಲ್ಲ. ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಇರುತ್ತೆ. ಸೊ ಇಲ್ಲೂ ಸ್ವಲ್ಪ ಕಡಿಮೆ ಇದೆ, ಬಟ್ ಇದನ್ನ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅನೂಪ್ ಸಿಳಿನ್. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಗುರುಜಿ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ವೀಕ್ಷಕರಿಗೂ ಕೂಡ, ಕೆಲವರು ಒಂದು ನೋಡಿರ್ತಾರೆ, ಕೆಲವರು ಮರ್ತಿರ್ತಾರೆ. ಆ್ಯಕ್ಚುಲಿ ಸುಮಾರು ಒಂದು 2 ತಿಂಗಳು ಮುಂಚೆ ಮಾರ್ಚಲ್ಲಿ ಒಂದು ಆ್ಯಡ್ ಕೊಟ್ಟಿದ್ರಿ ನೀವು ಪೇಪರ್ಲಿ, ಒಂದು ಜಾಹೀರಾತು. ಮಾರ್ಚಲ್ಲಿ ಸಿನಿಮಾ ಬಂದೇ ಬರುತ್ತೆ, ಬರಲಿಲ್ಲ ಅಂದರೆ ಅಫ್ಜಲ್ ಗುರುಗೆ ನೇಣ ಹಾಕಿದಂಗೆ ನನಗೂ ಹಾಕಿ ಅಂತ. ಸೊ ಒಂದು ಆ ಸ್ಟಿಲ್ ಕೂಡ ನೋಡ್ಬೋದು, ಎಲ್ಲ ನೋಡ್ತಾ ಇದ್ದಾರೆ ಇವಾಗ. ಸೊ ಸೇಮ್ ಸ್ಟಿಲ್ಲು, ಡೈರೆಕ್ಟರ್ ಸ್ಪೆಷಲ್ಲು, ಒಂದು ತುಂಬ ಒಂದು ಕಾನ್ಫಿಡೆಂಟ್ ಆಗಿದ್ರಿ, ತುಂಬ ಒಂದು ಆತ್ಮವಿಶ್ವಾಸ ಇತ್ತು, ಮಾರ್ಚಲ್ಲಿ ಬಂದೇ ಬರ್ತೀನಿ ಅಂದ್ರಿ. ಸೊ ಇವಾಗ ಅಫ್ಜಲ್ ಗುರು ಇಲ್ಲ, ನೀವು ಉದಾಹರಣೆ ಕೊಟ್ಟಂಥ ಮನುಷ್ಯ ಇಲ್ಲ ಇವಾಗ, ಅವ್ರಿಗೆ ಹಾಕಾಗಿದೆ. ನೆಕ್ಸ್ಟ್ ನೀವು. ಖಂಡಿತ. ಸೊ ಇದ್ರ ಬಗ್ಗೆ ನೀವೇ ಹೇಳಬೇಕು. ಇವಾಗ ಏನಂದರೆ, ಮಾರ್ಚ್ IPL ಮುಗಿಯೋಕ್ಕಿಂತ ಮುಂಚೆ ನಾವು ರಿಲೀಸ್ ಮಾಡೋಣ ಅಂತ ಹೇಳ್ತಾರೆ. ಏನಂದರೆ, ಸಿನಿಮಾ ಡಿಲೇ ಆಯಿತು ಅಂತ ಒಂದಿತ್ತು. ಸಿನಿಮಾ ತಯಾರಾಗಿತ್ತು, ಸೆನ್ಸಾರ್ ಆಗಿತ್ತು, ರೆಡಿ ಇಟ್ಕೊಂಡಿದ್ದು. ಒಬ್ಬ ಡಿಸ್ಟ್ರಿಬ್ಯೂಟರ್ ನನ್ನ ಹತ್ರ ಬಂದು ಸಿನಿಮಾನ ನಾನು ಕೊಂಡ್ಕೊಳ್ತೀನಿ ಅಂತ ಹೇಳಿ 1 ಕೋಟಿ ರೂಪಾಯಿ ಚೆಕ್ ಕೂಡ ಕೊಟ್ಟ, ಅಂದ ಜೇಬಲ್ಲೇ ಇದೆ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಕೊಟ್ಟು March 31 ಅನೌನ್ಸ್ ಮಾಡಿಬಿಡಿ ಡೇಟ್ನ, ನಾನು ಅದಕ್ಕೆ ಬೇಕಾದಂಥ ಪ್ರಚಾರ ಇದು ಮಾಡ್ತೀನಿ ಹಾಗೆ ಅಂತೆಲ್ಲ ಹೇಳಿ ಇದು ಮಾಡಿದೆ. ಅತನ ಹೆಸರು ಬೇಡ. ಸೊ ಅದು ಏನಾಗುತ್ತೆ, ಒಬ್ಬ ನಿರ್ದೇಶಕನಿಗೆ ಒಂದು ಚಿತ್ರ ಮಾಡಿ ಕಟ್ಟಿಕೊಡೋದ ಕೆಲಸ ಆಗುತ್ತೆ. ಈ ಚಿತ್ರದಲ್ಲಿ ನಾನು ಸಹ ನಿರ್ಮಾಪಕ ಕೂಡ, ಗೋವಿಂದು ಅಂಥೇಳಿ ನಮ್ಮ ಮೇನ್ ಪ್ರೊಡ್ಯೂಸರು, ನಾವಿಬ್ರು ಓಕೆ ಅದು ಆಗುತ್ತೆ ಅಂತ ಹೇಳಿ ನಾವು ಪ್ರಚಾರ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ IPL ಮುಂಚೆ ಬರೋಣ ಅಂತ ಪ್ಲ್ಯಾನ್ ಇತ್ತು. ಯಾಕೆಂದರೆ IPL ಆದರೆ 2 ತಿಂಗಳು ಮುಂದಕ್ಕೆ ಹೋಗಬೇಕು. ನಾವು IPL 26 ಮುಗಿಯುತ್ತೆ, May 26, ಆ ನಂತರ ಬರಬೇಕಾಗತ್ತೆ. ಸೊ ಆ ಮಧ್ಯದಲ್ಲಿ ಬರೋದು ಬೇಡ ಅಂತ ಹೇಳಿ ಡೇಟ್ ಅನೌನ್ಸ್ ಮಾಡಿಬಿಟ್ಟು, ಆನಂತರ ಆತ ಇನ್ನೊಂದು 2 ಚಿತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಹೋಗಿ ಕೈ ಸುಟ್ಕೊಂಡು, ನನ್ನ ಹತ್ರ ಹಣ ಇಲ್ಲ ನನಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗ್ತಾ ಇಲ್ಲ, ಕ್ಷಮೆ ಇರಲಿ ಅಂತ ಆತ ಕೇಳಿ ನಾವು ಮತ್ತೆ ವಿ ಹ್ಯಾವ್ ಟು ಚೇಂಜ್ ದ ಪ್ಲ್ಯಾನ್. ಸೊ ಹಾಗಾಗಿ ಅವಾಂತರ ಆಗಿದ್ದು, ಒಬ್ಬ ಡಿಸ್ಟ್ರಿಬ್ಯೂಟರ್ ಆದಂತಹ ಅವಾಂತರವೇ ಹೊರತು. ಬಟ್ ಆದರೂ ಕೂಡ ಡೈರೆಕ್ಟರ್ ಸ್ಪೆಷಲ್ ಅಂದಾಗ ಅಥವಾ ಗುರುಪ್ರಸಾದ್ ಸಿನಿಮಾ ಅಂದಾಗ ಜನ ನಂಬ್ತಾ ಇರೋದು ಗುರುಪ್ರಸಾದ್ನ ಮಾತ್ರ. ಖಂಡಿತವಾಗಿ ಈಗ ಒಬ್ಬ ಯಾವುದೇ ಸ್ಟಾರ್ಗಳನ್ನ ಇಟ್ಕೊಂಡೇ ನೀವು ಹೊಸ ಹುಡುಗನ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ರೆ ಅಂದರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋ ಒಂದು ನಂಬಿಕೆ ನಿಮಗೆ. ಸೊ ಅಲ್ಲಿ ಗುರುಪ್ರಸಾದ್ ಏನೇ ಹೇಳಿದ್ರು ಕೂಡ ಜನ ಒಂದು ನಂಬಿಕೆಯಿಂದ ಕಾಯ್ತಾ ಇರ್ತಾರೆ. ಸೊ ಆದರೂ ಕೂಡ ನೀವು ಮಾಡಿದ್ದು, ಐ ಮೀನ್ ಇನ್ನೂ ಮಾತಾಡೋದಿದೆ ತುಂಬ ಇದೆ, ಯಾಕೆ ಏನಾಯ್ತು ಅಂತ, ಮೋಸ್ಟ್ ಇದು ಒಂದೇ ಆನ್ಸರು ಅವ್ರನ್ನ ಸ್ಯಾಟಿಸ್ಫೈ ಮಾಡಲ್ಲ ಅಂದ್ಕೊಳ್ತೀನಿ. ಸೊ ಗುರುಪ್ರಸಾದ್ ಅವರ ಗಲ್ಲು ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಗಲ್ಲು ಹಾಕ್ತೀವೋ ಬಿಡ್ತೀವೋ ನೀವು ಕೂಡ ನೋಡಿ, ನಿಮಗೂ ಕೂಡ ಮಾತಾಡೋ ಒಂದು ಅವಕಾಶ ಇದೆ. ಏನು ಹೇಳ್ತೀರಾ ನೀವು ಕೂಡ ಹೇಳ್ಬೋದು ಗುರುಪ್ರಸಾದ್ಗೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.